ಇವತ್ತು ನಾನು ಮ್ಯಾಸಿ 9500 ಫೋರ್ ವೀಲ್ ಡ್ರೈವ್ ಬಗ್ಗೆ ಹೇಳ್ತಾ ಇದ್ದೀನಿ. ಮ್ಯಾಸಿ 9500 ಫೋರ್ ವೀಲ್ ಡ್ರೈವಲ್ಲಿ ಫ್ರಂಟ್ ವೇಟ್ ನಿಮ್ಗೆ ನೋಡ್ತಾ ಇರ್ಬೋದು, ಫ್ರಂಟ್ ವೇಟ್ ಕೊಟ್ಟಿದ್ದಾನೆ. ಅದೇ ಒಳ್ಳೆ ಹೊಸ ಫಾರಿನ್ ಎಕ್ಸ್ಪೋರ್ಟ್ ಮಾಡಲ್ ಲುಕ್ಕಲ್ಲಿ ಎರಡು ಡೈನಾಮಿಕ್ ಲುಕ್ಕಲ್ಲಿ ಕೊಡ್ತಾ ಇದ್ದಾನೆ. ನೀವು ನೋಡ್ಬೋದು ಇಲ್ಲಿ 25 kgs ಬಂದು 4 ವೇಟ್ಸ್ ಕೊಟ್ಟಿದ್ದಾನೆ. ಇದರಿಂದ ಫ್ರಂಟ್ ವೇಟ್ ಏನು ಫ್ರಂಟ್ ಲಿಫ್ಟಿಂಗ್ ಆಗೋದನ್ನ ನಾವು ರೆಡ್ಯೂಸ್ ಮಾಡ್ಬೋದು. ನೀವು ನೋಡ್ತಾ ಇದ್ರೆ ಟೈರ್ ಬಟನ್ ಟೈರ್ಸ್ ಕೊಟ್ಟಿದ್ದಾನೆ ರೋಡ್ ಗ್ರಿಪ್ಸ್ ಇರೋ ಸಲುವಾಗಿ. ಇಲ್ಲಿ ಬಂದು 9.5 ಸೈಜ್ ಬಂದು ಟೈರ್ ಸೈಜ್ ಕೊಟ್ಟಿದ್ದಾನೆ. ಇದು ಬಂದು ನಿಮ್ಗೆ ರೋಡ್ ಗ್ರಿಪ್ಪಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ. ಮುಂದೆ ಫ್ರಂಟ್ ಬಂಪರ್ನು ಕೊಟ್ಟಿದ್ದಾನೆ ಕಂಪನಿಯು ಇಂದಾನೆ. ಪ್ಲಸ್ ನಿಮಗೆ ಸೈಲೆನ್ಸರ್ ಕಂಪನಿ ವತಿಯಿಂದ ಬಂದು ಶಾರ್ಟ್ ಟೈಪಲ್ಲಿ ಸೈಲೆನ್ಸರ್ ಕೊಟ್ಟಿದ್ದಾನೆ, ಜಾಸ್ತಿ ಸೌಂಡ್ ಆಗಂಗಿಲ್ಲ. ನೆಕ್ಸ್ಟ್ ಇಲ್ಲಿ ಬರ್ಬೋದು ನೀವು ಮುಂದೆ ಬಂದಂಗೆಲ್ಲ ಸ್ಮಾರ್ಟ್ ಸೀರೀಸಲ್ಲಿ ಫೋರ್ ಲೈಟ್ ಸಿಸ್ಟಮ್ ಕೊಟ್ಟಿದ್ದಾನೆ. ಫೋರ್ ಲೈಟ್ ಬಂದು ಕ್ವಾಡ ಲೈಟ್, ಕ್ವಾಡ್ ಲೈಟ್ ಅಂತ ಹೇಳ್ತೀವಿ ಇರ್ತಾ ಇದ್ದೀವಿ ನಾವು. ಈ ಕ್ವಾಡ್ ಲೈಟ್ ಬಂದು 4 ಲೈಟ್ಗಳು ಇರ್ತವೆ, ಟ್ರ್ಯಾಕ್ಟ್ರಲ್ಲಿ ಕಡಿಮೆ ಇದೆ, ಯಾವ ಟ್ರ್ಯಾಕ್ಟ್ರಲ್ಲಿ ನೀವು ಬಳಕೆ ಮಾಡಿಲ್ಲ. ಅದ್ರ ಜೊತೆಗೆ ನೆಕ್ಸ್ಟ್ ಹೀಟ್ ಡಿಫೆಕ್ಟರ್ ಕೊಟ್ಟಿದ್ದಾನೆ ಇಲ್ಲಿ ಬಂದು ನಿಮಗೆ. ನೆಕ್ಸ್ಟು ಪೆಂಡೆಂಟ್ ಪೆಡಲ್ ಕೊಟ್ಟಿದ್ದಾನೆ, ಕಾರ್ನಲ್ಲಿ ಯಾವ ಥರ ಇರ್ತೆ ಆ ಥರ ಪೆಡಲ್ ಸಿಸ್ಟಮ್ ಕೊಟ್ಟಿದ್ದಾನೆ. ಜೊತೆಗೆ ಅಸ್ಲಿ ಸೈಡ್ ಶಿಫ್ಟ್ ಗೇರ್ ಬಾಕ್ಸ್ ಕೊಟ್ಟಿದ್ದಾನೆ. ಆನಂತರ ಡಿಫ್ರೆನ್ಷಿಯಲ್ ಲಾಕ್ ಕೊಟ್ಟಿದ್ದಾನೆ, ಡಿಫ್ರೆನ್ಷಿಯಲ್ ಲಾಕ್ ಬಂದು. ಜೊತೆಗೆ ಹೈಡ್ರಾಲಿಕ್ ಸಿಸ್ಟಮ್ ಬಂದು ಕೊಟ್ಟಿದ್ದಾನೆ. ನೆಕ್ಸ್ಟ್ ಸ್ಮಾರ್ಟಾಗಿ ಡಿ ಜಿ ಕ್ಲಸ್ಟರ್ ಡ್ಯಾಶ್ ಬೋರ್ಡ್ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಬಂದು ಏನು ಸ್ಮಾರ್ಟಾಗಿ ನಾವು ಎಷ್ಟು ಫೀಲ್ಡಲ್ಲಿ ವರ್ಕ್ ಮಾಡಿದ್ರು ಕಂಫರ್ಟೇಬಲ್ ಆಗಿ ಇರೋ ಥರ ಕೊಟ್ಟಿದ್ದಾನೆ. ಜೊತೆಗೆ 16 ಸೈಜ್ ಟೈರಲ್ಲಿ ಇದನ್ನ ಬಂದು ಕೊಟ್ಟಿದ್ದಾನೆ. ಜೊತೆಗೆ 35 kg ವೇಟ್ಸ್ ಇದೆ, ನೋಡ್ಬೋದು 35 kg ವೇಟ್ಸ್ ಇದೆ. ಜೊತೆಗೆ ಡಬಲ್ ಸ್ಪೂಲ್ ವಾಲ್ ಸಿಸ್ಟಮ್ ಕೊಟ್ಟಿದ್ದಾನೆ. ನೀವು ರಿವರ್ಸಿಬಲ್ ಎಂ ಬಿ ಫ್ಲೋ ಬೇರೆ ಬೇರೆ ಇಂಪ್ಲಿಮೆಂಟ್ಸಿಗೆಲ್ಲ ಯೂಸ್ ಮಾಡ್ಬೋದು. ಫ್ರೀ ಆಗಿದೆ ಬಂದು, ಇದನ್ನು ಬಂದು ಲಿವರ್ ಆಪ್ರೇಟಿಂಗ್ ಬಂದು ಓನ್ಲಿ ಜಸ್ಟ್ ಫ್ಲಿಪ್ ಮಾಡೋದ್ರಿಂದ ನೀವು ಆಪ್ರೇಟ್ ಮಾಡ್ಬೋದು. ಇದರಲ್ಲಿ ಮತ್ತೆ ಪ್ಲಾನಿಟರಿ ಡ್ರೈವ್ ಸಿಸ್ಟಮ್ ಕೊಟ್ಟಿದ್ದಾನೆ, ನೋಡ್ಬೋದು. ಇದನ್ನ ಬಂದು ಇದು ಯೂಸ್ ಮಾಡೋದ್ರಿಂದ, ನೀವು ಪ್ಲಾನಿಟರಿ ಡ್ರೈವ್ ಸಿಸ್ಟಮ್ ಯೂಸ್ ಮಾಡೋದ್ರಿಂದ ಹೀಟ್ ರಿಡಕ್ಷನ್ ಮಾಡುತ್ತೆ, ಲೋಡ್ ರಿಡಕ್ಷನ್ ಮಾಡುತ್ತೆ. 100% ಬಂದಿರೋ ಲೋಡ್ನ 33% ಅಷ್ಟೇ ಲೋಡ್ನ ಮತ್ತು ಟ್ರಾನ್ಸ್ಫರ್ ಮಾಡುತ್ತೆ. ಇಲ್ಲಿ ಮತ್ತೇನು ಸ್ಪೆಷಲ್ ಹೇಳ್ಬೋದು ಅಂತಂದರೆ ಸೂಪರ್ ಶೆಲ್ಡರ್ ಕೊಟ್ಟಿದ್ದಾನೆ. ಫ್ರಂಟಲ್ಲಿ ನಾವು ಏನು ಗೇರ್ ಯೂಸ್ ಮಾಡ್ತಾ ಇದ್ದೀವಿ ಅದೇ, ಇದು ಬ್ಯಾಕ್ ಸೈಡ್ ತೊಗೊಂಡ್ರೆ ರಿವರ್ಸಲ್ಲಿ ಅದೇ ಗೇರಲ್ಲಿ ಹೋಗುತ್ತೆ. 5ನೇ ಗೇರಲ್ಲಿ ನಾಲ್ಕನೇ ಗೇರಲ್ಲಿ ಇದ್ದರೆ ಅದೇ 4ನೇ ಗೇರ್ ಸ್ಪೀಡಲ್ಲಿ ಹಿಂದ್ಗಡೆ ಹೋಗುತ್ತೆ. ಆ ಸಿಸ್ಟಮ್ ಅನ್ನು ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ಇದು ಮೇನ್ ಸ್ಪೆಷಲ್ ನೋಡ್ಬೋದು, ಪ್ರೊಪೆಲ್ಲರ್ ಶಾಫ್ಟ್. ಪ್ರೊಪೆಲ್ಲರ್ ಶಾಫ್ಟ್ ಬಂದು ನಮ್ಮದು ಅಪ್ಸೆಟ್ ಕೊಟ್ಟಿದ್ದಾನೆ, ಕೆಳಗಡೆ ಕೊಟ್ಟಿಲ್ಲ. ಇದರಿಂದ ಏನಾಗ್ತಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಏನಂದರೆ ನಿಮ್ಮ ಸೆಕ್ಯೂರಿಟಿ ಇರ್ತದೆ, ಇದೇನು ಯಾವುದೇ ರೀತಿ ನಿಮ್ಗೆ ಟಚ್ ಆಗಲ್ಲ ಗ್ರೌಂಡ್ಗೆ, ಯಾವುದೋ ಬದಿಗಿದಿಗೆ. ಆಮೇಲೆ ಇದು ಹಾಟ್ ಏರ್ ವೆಂಟಿಲೇಷನ್ ಪೈಪ್ ಕೊಟ್ಟಿದ್ದಾನೆ. ಇದು ಬಂದು ನಿಮ್ಗೆ ಏರ್ ರಿಮೂವ್ ಮಾಡೋಕ್ಕಾಗುತ್ತೆ, ಹಾಟ್ ಏರ್ಸ್ನೆಲ್ಲ ರಿಮೂವ್ ಮಾಡ್ಬೋದು. ಫೋರ್ ವೀಲ್ ಡ್ರೈವ್ ಸಿಸ್ಟಮ್ ಕೊಟ್ಟಿದ್ದಾನೆ. ನೀವು ಫೋರ್ ವೀಲ್ ಟೂ ವೀಲ್ ಡ್ರೈವ್ ಬಂದು ಸೆಟ್ ಮಾಡ್ಕೋಬೋದು. ಇದರಲ್ಲಿ ಇಲ್ಲಿ ಲಿವರ್ ಕೊಟ್ಟಿದ್ದಾನೆ, ಇದು ಅಪ್ ಮಾಡೋದ್ರಿಂದ ಫೋರ್ ವೀಲ್ ಡ್ರೈವ್ ಸೆಟ್ ಮಾಡ್ಕೋಬೋದು, ಲಿವರ್ ಡೌನ್ ಮಾಡೋದ್ರಿಂದ ಟೂ ವೀಲ್ ಸೆಟ್ ಮಾಡ್ಕೋಬೋದು. ಮತ್ತು ಮೊಬೈಲ್ ಚಾರ್ಜರ್ ಕೊಟ್ಟಿದ್ದಾನೆ, ನೋಡ್ಬೋದು ಮೊಬೈಲ್ ಚಾರ್ಜರ್. ಆಮೇಲೆ ದೊಡ್ಡ ಸ್ಪೇಸ್, ಬಿಗ್ ಸ್ಪೇಸ್ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾನೆ. ಜೊತೆಗೆ ಮ್ಯಾಟ್ ಇದೆ, ನಿಮಗೆ ಒಂಥರ ಕಾರಲ್ಲಿ ಯಾವ ಥರ ಇದೆ ಆ ಸಿಸ್ಟಮಲ್ಲಿ ಕೊಟ್ಟಿದ್ದಾನೆ. ಓಕೆ, ಥ್ಯಾಂಕ್ ಯು.